ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಯಾರು ಟಿ ಇ ಟಿ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೋ ಅವರು ನೆಕ್ಸ್ಟ್ ಜಿ ಪಿ ಎಸ್ ಟಿಯರು ಯಾವಾಗ ಅಂತ ಕ್ವಶನ್ ಮಾಡ್ತಾರೆ ಹಾಗೆಯೇ ಯಾರು ಟಿ ಇ ಟಿ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿಲ್ವೋ ಅವರು ನೆಕ್ಸ್ಟ್ ಟಿ ಇ ಟಿ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾರೆ ಇಟ್ಸ್ ಎ ಕ್ವೈಟ್ ನ್ಯಾಚುರಲ್ ಕ್ವೆಶನ್ ಇದು ಸಹಜವಾಗಿ ಎಲ್ಲರೂ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು ಬಟ್ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಕಳೆದ ವರ್ಷ ನಡೆದಂಥ ಕೆಲವೊಂದು ಟಿ ಇ ಟಿ ಎಕ್ಸಾಮಿನೇಷನ್ಸ್ ಅಂಕಿ ಅಂಶಗಳು ಮತ್ತು ದಿನಾಂಕಗಳನ್ನು ಆಧಾರವಾಗಿಟ್ಟುಕೊಂಡು ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೊ ಮತ್ತೊಂದು ಟಿ ಇ ಟಿ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಆಗ್ಬೋದು ಅನ್ನೋದ್ರ ಸಂಬಂಧ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ಇದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಬಿ ಸಿ ನಾಗೇಶ್ ಅವರೇ ಶಿಕ್ಷಣ ಸಚಿವರು ತಮ್ಮ ಟ್ವಿಟರ್ ಖಾತೆಯಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಸೊ ಮೇ ಬಿ ಸೆಪ್ಟೆಂಬರ್ ಅಷ್ಟೊತ್ತು ಆ ಒಂದು ಟೈಮಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಿದ್ರು ಅವರು ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಟೂ ಟೈಮ್ಸ್ ಟಿ ಇ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅನ್ನೋದರ ಸಂಬಂಧ ಆ ಒಂದು ವೀಡಿಯೋ ಕ್ಲಿಪ್ ಕ್ಲಿಪ್ ಕೂಡ ನಮ್ಮ ಹತ್ರ ಇದೆ ಯಾಕೆಂದರೆ ನಾವೇನಾದರೂ ಮಾಹಿತಿಯನ್ನು ಕೊಡಬೇಕಾದ್ರೆ ಸುಮ್ಮನೆ ಆಗಿ ಇವರು ಏನೇನೋ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಅದು ಭಾಸ ಆಗಬಾರ್ದು ಹಾಗಾಗಿ ವೀಡಿಯೋ ಕ್ಲಿಪ್ ಇದೆ ಒಂದಷ್ಟು ಟಿ ಇ ಟಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಟ್ಬಿಟ್ಟು ಯಾವಾಗ ನಡಿಬೋದು ಅನ್ನೋದ್ರ ಸಂಬಂಧ ಕೊನೆಯಲ್ಲಿ ನಾನು ಬಿ ಸಿ ನಾಗೇಶ್ ಅವರು ಟಿ ಇ ಟಿ ಎಕ್ಸಾಮ್ ಬಗ್ಗೆ ಲಾಸ್ಟ್ ಟೈಮ್ ಏನು ಹೇಳಿದ್ರು ಆ ಒಂದು ವೀಡಿಯೋ ಕ್ಲಿಪ್ ಇದೆ ನಿಮಗೆ ಕೇಳಿಸ್ತೀನಿ ಅದನ್ನು ಕೇಳಿದ್ರೆ ಸೊ ನಿಮಗೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಯಾವಾಗ ಮಾಡ್ಬೋದು ಅಂತ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟಿ ಎಕ್ಸಾಮಿನೇಷನ್ ಬಂದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಲ್ಲಿ ನೋಟಿಫಿಕೇಶನ್ ಆಗಿದ್ದು ಸೊ ಐ ಮೀನ್ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಒಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಫಸ್ಟು ಇದು ನೋಟಿಫಿಕೇಶನ್ ಆಗುತ್ತೆ ಟಿ ಟಿ ಎಕ್ಸಾಮ್ದು ಆ್ಯಕ್ಚುಲಿ ಆಗಸ್ಟ್ಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟಿ ಎಕ್ಸಾಮ್ ನೋಟಿಫಿಕೇಷನ್ನು ಬಟ್ ಒನ್ ಮಂತ್ ಲೇಟರ್ ಆನ್ ಮಾಡ್ತಾರೆ ಮೇಲೆ ನವೆಂಬರ್ ಆರನೇ ತಾರೀಕು ಎಕ್ಸಾಮ್ ಡೇ ಟು ಡಿಕ್ಲೇರ್ ಆಗುತ್ತೆ ಅಂದರೆ ಯಾವಾಗ ಕಂಡಕ್ಟ್ ಮಾಡ್ತಾರೆ ಟಿ ಟಿ ಎಕ್ಸಾಮ್ ಲೇಟಲ್ಲಿ ಡಿಕ್ಲೇರ್ ಆಗುತ್ತೆ ಅದಾದ ನಂತರ ಅಂದರೆ ವಿತಿನ್ ಫ್ಯೂ ಡೇಸಲ್ಲಿ ತುಂಬ ಫಾಸ್ಟಾಗಿ ನವೆಂಬರ್ ಒಂಬತ್ತನೇ ತಾರೀಕು ಕೆ ಆನ್ಸರ್ಸ್ ಬಿಡ್ತಾರೆ ಕೆ ಆನ್ಸರ್ಸ್ ಬಿಟ್ಟ ನಂತರದಲ್ಲಿ ಒಂದಷ್ಟು ಅಬ್ಜೆಕ್ಷನ್ಗೆ ಟೈಮ್ ಕೊಡ್ತಾರೆ ಒಂದು ಅದಾದ ಅದಾದಮೇಲೆ ಡಿಸೆಂಬರ್ ಕೆ ಆನ್ಸರ್ಸ್ ರಿವೈಸ್ಡ್ ಆಗುತ್ತೆ ಕೆ ಆನ್ಸರ್ಸ್ ರಿವೈಸ್ಡ್ ಆದ ನಂತರದಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸೊ ಮೇನ್ ರಿಸಲ್ಟು ಡಿಸ್ಕ್ಲೋಸ್ ಆಗುತ್ತೆ ಸೊ ಹೆಚ್ಚು ಕಡಿಮೆ ಸುಮಾರು ಒಂದೂವರೆ ತಿಂಗಳಿಂದ ಎರಡು ಒಳಗಡೆ ಇಡೀ ಟಿ ಇ ಟಿ ಎಕ್ಸಾಮಿನೇಷನ್ಸ್ ಪ್ರಾಸೆಸ್ಸು ಕಂಪ್ಲೀಟ್ ಮಾಡ್ಬಿಡ್ತಾರೆ ಅಂದರೆ ಬಹಳ ಬೇಗ ತುಂಬ ಸ್ಪೀಡಾಗಿ ಆ ಒಂದು ಪ್ರೊಸೀಜರ್ ಕಂಪ್ಲೀಟ್ ಮಾಡ್ತಾರೆ ಟಿ ಇ ಟಿ ಎಕ್ಸಾಮಿನೇಷನ್ನು ಎರಡು ಸಾವಿರದ ಇಪ್ಪತ್ತೆರಡರದ್ದು ಸೊ ಇವೆಲ್ಲ ಆದ ನಂತರದಲ್ಲಿ ಈಗ ನೋಡ್ಲಿಕ್ಕೆ ಹೋದರೆ ಸೊ ತುಂಬ ಜನ ಕೇಳ್ತಾಯಿದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವಾಗ ಕಂಡಕ್ಟ್ ಆಗ್ಬೋದು ಸರ್ ಅಂತ ನೋಡಿ ನಾನು ಹೇಳ್ತಾ ಇರುವಂಥದ್ದೆಲ್ಲ ಬಿ ಸಿ ನಾಗೇಶ್ ಹೇಳಿರೋ ಅವರೇ ಹೇಳಿರೋ ಪ್ರಕಾರ ಅವರು ವೀಡಿಯೋದಲ್ಲಿ ಏನು ಹೇಳಿದ್ರು ಅದನ್ನು ಆಧಾರವಾಗಿ ಇಟ್ಕೊಂಡು ನಿಮಗೆ ಹೇಳೋದಾದರೆ ಸೊ ಟ್ವಾಯ್ಸ್ ಇನ್ ಇಯರ್ ಅಂತ ಹೇಳಿದಾರೆ ಒಂದು ವರ್ಷಕ್ಕೆ ಸಲ ಅಂತ ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಂತ್ಸನ್ನು ಅವರು ಹೇಗೆ ಬೈಫರ್ಕೇಟ್ ಮಾಡಿದ್ದಾರೆ ಸೊ ಇಯರ್ ಬಿಗಿನಿಂಗಲ್ಲಿ ಒಂದು ಟಿ ಇ ಟಿ ಮಾಡ್ತಾರಾ ಅಥವಾ ಇಯರ್ ಎಂಡಲ್ಲಿ ಒಂದು ಟಿ ಇ ಟಿ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿಲ್ಲ ಅಥವಾ ಜೂನಲ್ಲಿ ಒಂದು ಟಿ ಇ ಟಿ ಮಾಡ್ಬೋದಾ ಡಿಸೆಂಬರ್ಲ್ಲಿ ಒಂದು ಟಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂತ ಅದ್ರ ಬಗ್ಗೆಯೂ ಕೂಡ ಯಾವುದೇ ಮಾಹಿತಿ ಇಲ್ಲ ಬಟ್ ಅವ್ರು ಹೇಳಿರುವಂಥದ್ದು ಜಸ್ಟು ಒಂದು ವರ್ಷಕ್ಕೆ ನಾವು ಟೂ ಟೈಮ್ಸಿಗೆ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಮಾತ್ರ ಹೇಳಿದರೆ ಈಗ ಲಾಸ್ಟ್ ನವೆಂಬರಿಂದ ನೀವು ಕೌಂಟ್ ಮಾಡ್ಕೊಳ್ಳೋದಾದರೆ ಈಗ ಒನ್ ಇಯರ್ಗಾದರೂ ಅಟ್ಲೀಸ್ಟ್ ಅವರು ಟಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡೋದಾದರೆ ಈಗ ನೆಕ್ಸ್ಟು ಆಗಸ್ಟ್ ಇಲ್ಲ ಫೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬಹುತೇಕ ಟಿ ಇ ಟಿ ಎಕ್ಸಾಮ್ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು ಮಿ ಅಂದರೆ ಕಳೆದ ವರ್ಷದ ಅಂಕಿ ಅಂಶಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ನಿಮಗೆ ಮಾತಾಡೋದಾದರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಟಿ ಇ ಟಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗುತ್ತೆ ಅನ್ನೋದರ ಸಂಬಂಧ ಸೊ ಮೇ ಬಿ ಇಲ್ಲಿ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ ಸೊ ಲಾಸ್ಟ್ ಇಯರ್ ಹೇಗೆ ಒಂದು ಫೆಬ್ರವರಿ ಮೊದಲನೇ ವಾರದಲ್ಲಿ ಆಗಿತ್ತು ಅದೇ ರೀತಿಯಾಗಿ ಈ ಸಲನೂ ಕೂಡ ಸೆಪ್ಟೆಂಬರ್ ಸಾರಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಟಿ ಇ ಟಿ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಆಗಬೇಕಾಗುತ್ತೆ ಸೊ ನವೆಂಬರಲ್ಲಿ ಅವರು ಕಂಡಕ್ಟ್ ಮಾಡ್ಬೋದು ಹಾಗೆಯೇ ಡಿಸೆಂಬರಲ್ಲಿ ರಿಸಲ್ಟನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ಅಂದರೆ ಲಾಸ್ಟ್ ಇಯರ್ ಅಂಕಿಅಂಶಗಳ ಬಗ್ಗೆ ನಾವು ಮಾತಾಡೋದಾದರೆ ಸೊ ಹೀಗಿದೆ ಬಟ್ ಈಗ ದಯಮಾಡಿ ಬಿ ಸಿ ನಾಗೇಶ್ ಅವರು ಏನು ಹೇಳಿದ್ರು ಟಿ ಇ ಟಿ ಎಕ್ಸಾಮ್ ಬಗ್ಗೆ ನಾವು ಒಂದು ವೀಡಿಯೋ ಕ್ಲಿಪ್ ಐತಿ ಅದನ್ನು ನೋಡಿ ಅದನ್ನು ನೋಡಿದ ನಂತರದಲ್ಲಿ ನಿಮಗೊಂದು ಐ ಡಿಯಾ ಕ್ರಿಯೇಟ್ ಆಗ್ಬೋದು ಯಾಕೆಂದರೆ ಯಾವುದೇ ಎಕ್ಸಾಮ್ ಡಿಲೇ ಮಾಡಿದ್ರು ಕೂಡ ಈ ಟಿ ಇ ಟಿ ಎಲಿಜಿಬಲ್ ಎಕ್ಸಾಮ್ ಅಂತ ಏನಿದೆ ಇದನ್ನು ಅವರು ಡಿಲೇ ಮಾಡೋ ಹಾಗಿಲ್ಲ ಯಾಕೆಂದರೆ ಅವರೇ ಹೇಳಿರುವಂಥದ್ದು ನಾವು ಎವ್ರಿ ಇಯರು ಯಾವುದೇ ಕಾರಣಕ್ಕೂ ತಪ್ಪದೆ ಟಿ ಇ ಟಿ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಅದಲ್ದು ಅಲ್ಲದೆ ವಿಶೇಷವಾಗಿ ನಾನು ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಟ್ವಿಟರ್ ಖಾತೆಯಿಂದ ಬಿಡುಗಡೆ ಮಾಡಿದಂಥ ವಿಡಿಯೋದಲ್ಲಿ ಬಿ ಸಿ ನಾಗೇಶ್ ಅವರು ಇಲ್ಲ ಇನ್ನು ಮುಂದೆ ನಾವು ವರ್ಷಕ್ಕೆ ಎರಡು ಸಲ ಮಾಡ್ತೀವಿ ಅಂತ ಹೇಳಿದರೆ ನಾನು ತುಂಬ ಸಲ ಹೇಳಿದೆ ಹಿಂದೇನೂ ಕೂಡ ಬಟ್ ಒಂದು ಸಲ ಅದು ಎಕ್ಸಿಕ್ಯೂಟ್ ಆಗಬೇಕು ಸ್ಟೇಟಲ್ಲಿ ವರ್ಷಕ್ಕೆ ಎರಡು ಸಲ ಮಾಡಿರೋದು ಒಂದು ಸಲ ರೂಪಕ್ಕೆ ಬಂದುಬಿಟ್ರೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಅದು ಬರದೇ ಇದ್ದಾಗ ಸೊ ಒಂದೊಂದು ವರ್ಷಕ್ಕೆ ಒಂದೊಂದು ಟಿ ಇ ಟಿ ಮಾಡ್ಬೋದು ಸೊ ಈ ರೀತಿಯೆಲ್ಲ ಅಂಕಿಅಂಶಗಳಿರುತ್ತೆ ಸೊ ಇದಿಷ್ಟು ನಿಮಗೆ ಮೇ ಬಿ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಟಿ ಇ ಟಿ ಎಕ್ಸಾಮಿನೇಷನ್ನು ಫೆಬ್ರವರಿ ಮೊದಲನೇ ವಾರದಲ್ಲಿ ನೋಟಿಫಿಕೇಷನ್ ಆಗ್ಬೋದು ಹಾಗೆಯೇ ನವೆಂಬರ್ ಮಂತಲ್ಲಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಸೊ ಉದ್ಭವ ಆಗ್ಬೋದು ಸಾಧ್ಯತೆಗಳು ಇದೆ ಅನ್ನೋದು ಸೊ ನನ್ನ ಅಭಿಪ್ರಾಯ ಸೊ ಈಗ ಬಿ ಸಿ ನಾಗೇಶ್ವರ್ ಏನು ಹೇಳಿದರು ಟ್ವಿಟರ್ ತಮ್ಮ ಖಾತೆಯ ವಿಡಿಯೋದಲ್ಲಿ ಅದನ್ನು ನೋಡಿ ಖಂಡಿತವಾಗಲೂ ನಿಮಗೆ ಒಂದು ಡೇಟ್ಸ್ ಯಾವಾಗ ಬರ್ಬೋದು ಅಂತಕ್ಕಂಥದ್ದು ನಿಮಗೂ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗುತ್ತೆ ನಿಮಗೂ ಒಂದು ಐಡಿಯಾ ಸೊ ಸಿಗುತ್ತೆ ದಯಮಾಡಿ ಸಾಧ್ಯ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಅವೆಲ್ಲವನ್ನು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್